ಫ್ರೆಂಡ್ಸ್ ಇವತ್ತು ನಾನು ಬಟಾಣಿ ಸಾಗು ಮಾಡ್ತಾಯಿದ್ದೀನಿ ಬಟಾಣಿ ಮತ್ತು ಈರುಳ್ಳಿ ಉಪಯೋಗಿಸ್ಕೊಂಡು ಸಾಗು ಮಾಡ್ತಾಯಿದ್ದೀನಿ ಪೂರಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ಪೂನ್ ಅಷ್ಟೇ ಎಣ್ಣೆ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಇದ್ದರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದು ಹಚ್ಚಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ನಾವು ಉದ್ದುದ್ದವಾಗಿ ಹಚ್ಚಿದಂಥ ಮೂರು ದಪ್ಪ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಡೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಕೆಂಪು ಒಂದು ಸ್ವಲ್ಪ ಸಾಫ್ಟ್ನೆಟ್ಟಾಗಿರಬೇಕು ಆಗಿರಬೇಕು ಈರುಳ್ಳಿ ಸಾಫ್ಟ್ನೆಸ್ಸಲ್ಲಿ ಫ್ರೆಂಡ್ಸ್ ಇದು ಸಾಗು ತುಂಬ ರುಚಿಯಾಗಿರುತ್ತೆ ಸಿಂಪಲಾಗಿ ಬೇಗ ಆಗ್ಬೋದು ಬೇಗ ಆಗುತ್ತೆ ಜೊತೇಲಿ ಪೂರಿ ದೋಸೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಸಿ ಬಟಾಣಿನ ತೊಳೆದು ಹಾಕೋತಾ ಇದ್ದೀನಿ ಈರುಳ್ಳಿ ಒಂದಿಗೆ ಹಸಿ ಬಟಾಣಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಒಂದು ಐದು ನಿಮಿಷ ಎಲ್ ಸಾರಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಾನು ಇದನ್ನು ಸ್ವಲ್ಪ ತಿಕ್ನೆಸ್ ಬರೋಕ್ಕೋಸ್ಕರ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ ಚೆನ್ನಾಗೇ ಗಂಟಿ ಇಲ್ದಂಗೆ ಕಲಸ್ಕೋಬೇಕಾಗುತ್ತೆ ಚೆನ್ನಾಗಿ ಗಂಟಿ ಇಲ್ದಂಗೆ ಕಲಿಸ್ಕೊಂಡು ಗ್ರೇವಿಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ತಿಕ್ನೆಸ್ಸಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೋಣ ಹಾಕೊಂಡ್ಬಿಡೋಣ ಎರಡು ಟೊಮೊಟೊ ಹಣ್ಣ ಸಣ್ಣ ಸಣ್ಣಗೆ ಹಚ್ಚಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೊಬಿಡೋಣ ಈಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕಲಸಿಟ್ಟಿರುವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಈಗ ಸ್ವಲ್ಪ ಸಾಂಬಾರು ಪುಡಿ ಸಾರಿ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಫ್ಲೇವರ್ಗೋಸ್ಕರ ಅಷ್ಟೇ ಸಾಂಬಾರು ಪುಡಿಯನ್ನು ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನ ಒಂದೊಂದು ಅಷ್ಟು ಹಾಕ್ಕೊಂಡ್ರೆ ಸಾಕು ಹಸಿರು ಮೆಣಸಿಗೆ ಹಾಕಿದ್ದೀವಲ್ಲ ಚಿಲ್ಲಿ ಪೌಡ್ರನ್ನ ನೋಡಿಕೊಂಡು ಅರ್ಧ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇಟ್ ಕಲಸಿಟ್ಟಿರುವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕ್ಕೊಂಡು ಈಗ ಬೇಳೆ ಸಾಂಬಾರ್ಗೂ ಈ ಥರ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ ತುಂಬ ರುಚಿಯಾಗಿರುತ್ತೆ ತಿಕ್ನೆಸ್ಸಾಗಿರುತ್ತೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿಗೂ ಅಷ್ಟೇ ಈ ಥರ ಎಲ್ಲ ಕಾಯಿ ಹಾಕಿದ್ರೇ ಗ್ರೇವಿ ಚೆನ್ನಾಗಿ ಬರೋದು ಎಲ್ಲ ಆಗ ಈಗ ಈ ಥರ ಕಡಲೆ ಹಿಟ್ಟಲ್ಲೂ ಥರ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ಗಟ್ಟಿ ಇರಬೇಕು ಸಾಗುವಲ್ವಾ ಪೂರಿ ಚಪಾತಿಗೆ ಹೊಂದ್ಕೋಣ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ ನಂತರ ಇದಕ್ಕೆ ಉರಿ ಕಡಿಮೆ ಇಟ್ಕೊಂಬಿಡೋಣ ಯಾಕಂದರೆ ಗೊ ಇದು ಗ್ರೇವಿ ಆಗಿರೋದ್ರಿಂದ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸಣ್ಣ ಉರಿಲಿ ಬೇಯಿಸ್ಕೊಬಿಡೋಣ ಇದನ್ನು ಇಷ್ಟೇ ಫ್ರೆಂಡ್ಸ್ ನೋಡಿ ಸಖತ್ತಾಗಿರುತ್ತೆ ಪೂರಿ ಒಂದಿಗೆ ನಾನು ಪೂರಿಗೊಂದಿಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಬಾಯ್